ಪಾಶ್ಚಿಮಾತ್ಯ ಸಂಗೀತಕ್ಕೆ ಯುವಕರು ಹೆಚ್ಚು ಒತ್ತು ನೀಡುತ್ತಿರುವುದರಿಂದ ಭಾರತದ ಸಂಪ್ರದಾಯ ಹಳ್ಳಿ ಸೊಗಡು ಕಲೆಗಳು ಈಗ ನಶಿಸಿ ಹೋಗುತ್ತಿವೆ ಆದರೆ ಅಣ್ಣದಾತನ ಮಗನೊಬ್ಬ ಭಜನಾಪದ ಹೇಳುವುದರ ಮೂಲಕ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗ ಮನೆ ಮಾತಾಗಿದ್ದಾನೆ ಅರೆ ಯಾರಪ್ಪ ಆ ಹೈದ ಅಂತೀರಾ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿದವರ ಪ್ರತಿಯೊಬ್ಬರ ಕೈಯಲ್ಲಿ ಭಜನೆಯ ತಾಳಗಳು ತಾಳಕ್ಕೆ ಸಾಥ್ ನೀಡುತ್ತಿರುವ ಡಗ್ಗ ಇದರ ಜೊತೆ ಜೊತೆಗೆ ಕೇಳಿ ಬರುತ್ತಿರುವ ಭಜನಾ ಪದ ಹೌದು ಈ ಎಲ್ಲಾ ದೃಶ್ಯಗಳು ಕಂಡುಬರುವುದು ಶಿಗ್ಗಾಂವ್ ತಾಲೂಕಿನ ಅಡವಿ ಸೋಮಾಪುರ ಗ್ರಾಮದಲ್ಲಿ ಪ್ರತಿದಿನ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಸಂಜೆ ಆಯ್ತಂದ್ರೆ ಸಾಕು ಭಜನೆಯನ್ನಾದ ಕೇಳಿ ಬರುತ್ತೆ ಅದರಲ್ಲೂ ಶ್ರಾವಣ ಬಂತಂದ್ರೆ ಇಲ್ಲಿರುವ ಯುವಕರಿಗೆ ಎಲ್ಲಿಲ್ಲದ ಪ್ರೀತಿ ಇಲ್ಲಿ ಹಾರ್ಮೋನಿಯಂ ಹಿಡಿದು ತನ್ನ ಧ್ವನಿಯ ಪದಗಳ ಜೊತೆಗೆ ನಾದಸ್ವರ ಸೇರಿಸುತ್ತಿರುವವರೇ ಈ ಸ್ಟೋರಿ ಹೈಲೈಟ್ಸ್ ಹಾರ್ಮೋನಿಯಂ ಹಿಡಿದು ತನ್ನ ಧ್ವನಿಗೆ ನಾದಸ್ವರ ಸೇರಿಸುತ್ತಿರುವವರ ಹೆಸರು ಈರಣ್ಣ ತಳವಾರ್ ಇವರು ಗ್ರಾಮದ ರಾಮಣ್ಣ ತಳವಾರ್ ಅವರ ಪ್ರೀತಿಯ ಮಗನಾಗಿದ್ದು ತನ್ನ ಚಿಕ್ಕ ವಯಸ್ಸಿನಿಂದ ಭಜನೆ ಹಾಗೂ ಭಜನಾ ಪದಗಳನ್ನು ಕಂಡ್ರೆ ತುಂಬಾ ಹುಚ್ಚಂತೆ ಹೀಗೆ ದಿನ ಕಳೆದಂತೆ ತಾನೇ ಬಿರುವಳ್ಳಿಯ ಗುರುಸಿದ್ಧ ಕಡೆಮನಿಯವರ ಬಳಿ ತೆರಳಿ ಭಜನೆ ಕಲಿತು ಈಗ ಅಪ್ಪಟ ರೈತನ ಮಗ ಈರಣ್ಣ ಈಗ ಗ್ರಾಮದಲ್ಲಿ ಅಷ್ಟೇ ಅಲ್ಲದೆ ಸುತ್ತಮುತ್ತ 10 ಹಳ್ಳಿಗಳಲ್ಲಿ ಹೆಸರುವಾಸಿಯಾಗಿದ್ದಾನೆ ಅಷ್ಟೇ ಅಲ್ಲದೆ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಕಾರವಾರ ಗದಗ ಹೀಗೆ ಹಲವಾರು ಪ್ರದೇಶಕ್ಕೆ ಹೋಗಿ ಈರಣ್ಣ ತನ್ನ ಭಜನಾ ಪದದ ಕೈಚಳಕ ತೋರಿಸಿದ್ದಾರೆ ಅಲ್ಲದೆ ಇವರು ಸುಮಾರು 50ಕ್ಕೂ ಹೆಚ್ಚು ಸವಾಲು ಜವಾಬು ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡು ಗ್ರಾಮದ ಹಿರಿಮೆಯನ್ನು ಹೆಚ್ಚಿಸಿ ಜೊತೆಗೆ ಮನೆಯವರ ಪ್ರೀತಿಗೂ ಪಾತ್ರರಾಗಿದ್ದಾರೆ ನಮಗೆ ಬಹಳ ಖುಷಿ ಅನಿಸುತ್ತೆ ನಮ್ಮ ಮಗ ಇನ್ನು ಮುಂದೆ ಬೆಳೆಯಲಿ ಅಂತ ಹೇಳಿ ನಾವು ಆಸೆ ಪಟ್ಟೆವಿ ಕಲೆ ಉಳಿಸಪ್ಪ ನಮ್ಮ ಮನೆಯೊಳಗೆ ಒಂದು ಕಲೆ ಐತಿ ಅಂದ್ರೆ ನಮಗೆ ಬಹಳ ಖುಷಿ ಆಕತಿ ಇನ್ನೂ ಮುಂದುವರಿಲಿಪ್ಪ ಕಲೆ ಉಳಿಲಿ ಮುಂದೆ ಬೆಳೆಯಲಿ ಅಂತೇಳಿ ನಾವು ಆಸೆ ಇಟ್ಟೇವೆ ರೀ ಬಗ್ಗೆ ಭಾಳ ಪ್ರೇಮ ಅನಿಸೈತೆ ನಮ್ಗೆ ಇನ್ನೂ ಹಳ್ಳಿ ಒಳಗೆ ಹೋಗಿ ಫಂಕ್ಷನ್ ಮಾಡಿ ಬರಲಿ ಅನ್ನುವಂಥದ್ದು ನಾವು ಇಷ್ಟಪಟ್ಟೀವಿ ಆದ ಈಗ ಈ ವರ್ಷ ಈ ಶ್ರಾವಣ ಮಾಸದಿಂದ ದೀಪಾವಳಿ ಮಟ್ಟ ಭಾಳ ಹಾಕಿದ್ವು ಈಗ ಒಂದು ಸ್ವಲ್ಪ ಇದು ಕರೋನಾ ಬಂದು ಲಾಕ್ಡೌನ್ ತೆಗೆದು ನಿಂತು ಬಂದಾಗ್ಯಾವು ಒಳ್ಳೆ ಊರೊಳಗನ ಭಜನೆ ಮಾಡ್ತಾರೆ ಗ್ರಾಮ ದೇವತೆ ಗುಡಿಯಾಗ ದಿನಾನು ಭಜನೆ ಮಾಡ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಭಜನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ಹಳ್ಳಿ ಹೈದ ಈರಣ್ಣ ತನ್ನ ಚಿಕ್ಕ ವಯಸ್ಸಿನಿಂದ ಭಜನಾ ಪದ ಕಲಿಯಬೇಕು ಏನಾದರೂ ಸಾಧಿಸಬೇಕು ಎಂಬ ಛಲದಿಂದ ತನ್ನ ಗ್ರಾಮದ ಭಜನಾ ಆಸಕ್ತ ಯುವಕರು ಹಾಗೂ ಹಿರಿಯರನ್ನು ತೆಗೆದುಕೊಂಡು ಶ್ರೀ ಮರಿಯಮ್ಮದೇವಿ ವಾಲ್ಮೀಕಿ ಭಜನಾ ಸಂಘ ಕಟ್ಟಿಕೊಂಡು ಈಗ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಇವರು ಭಜನಾ ಪದಗಳಿಗೆ ಮಾರು ಹೋಗಿರೋ ಹಳ್ಳಿಗರು ತಮ್ಮ ಹಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಬಂದು ಭಜನೆ ಮಾಡುವುದಕ್ಕಾಗಿ ಆಹ್ವಾನಿಗರ ಸಂಖ್ಯೆಯು ಹೆಚ್ಚಾಗುತ್ತಿದೆ ಇನ್ನು ಈರಣ್ಣ ಅವರು ಮಹಾಭಾರತ ರಾಮಾಯಣ ಸನ್ನಿವೇಶಗಳನ್ನು ಹಾಡಿನ ಮೂಲಕ ಪ್ರೇಕ್ಷಕರಿಗೆ ಮನ ಮುಟ್ಟುವಂತೆ ವಿವರಿಸುತ್ತಾರೆ ಸವಾಲ್ ಭಜನಾ ಬೈಟೆಕ್ಗಳಲ್ಲಿ ಸಾಕಷ್ಟು ಗೆಲುವು ಕಂಡಿರುವ ಈರಣ್ಣ ಅವರ ಮಾತುಗಳನ್ನ ಕೇಳೋಣ ಬನ್ನಿ ನಾವು ಸಹಿತ ಈಗ 9-10 ವರ್ಷ ಆದ್ರೆ ನಾವು ಭಜನೆ ಮಾಡೋದು ಸರ್ ನಾವು ಈಗ ಒಂದು ಇಲ್ಲಿ ಸಣ್ಣ ಸಣ್ಣವರಿದ್ದಾಗ ಫಂಕ್ಷನ್ ನೋಡಕ್ ಹೋಗಿದ್ವಿ ಸರ್ ನಾವು ಎಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಕಲಾಸಂಘ ಬರ್ತಿದ್ವಿ ರೀ ಆ ಸಂಘ ನೋಡಕ್ ಹೋಗ್ತಿದ್ವಿ ಅದು ಸಂಘ ಕಲಾಸಂಘ ನೋಡಿ ನಮ್ಗೆ ಅದು ಭಜನೆದು ಒಂಥರ ತಲೆ ಒಳಗೆ ಹುಚ್ಚು ಹೋಗ್ತದೆ ಸರ್ ಅದು ಅಲ್ಲಿಂದ ಸಹಿತ ನಾವು ಭಜನೆ ಕಲಿಬೇಕು ಅಂತ ಆಸೆ ಹೋಗ್ತದೆ ಸರ್ ನಮ್ಗೆ ಅಂತ ಅಲ್ಲಿಂದ ನಮ್ಮ ಬೀರೋಳಿ ಅಂತೇಳಿ ಗುರುಸಿದ್ದ ಕಡಿಮೆ ಅಂತ ಬಂದಿದ್ರಿ ಇಲ್ಲಿ ನಮ್ಮ ಊರಿಗೆ ಊರಿಗೆ ಒಂದ್ಸರಿ ಅವ್ರು ಬಂದಾಗ ನಾವು ಅವ್ರನ್ನ ಕೇಳಿದ್ವಿ ನಾವು ಹಿಂಗೆ ಭಜನೆ ಕಲಿಬೇಕಂತ ಮಾಡೀವ್ರಿ ಅಂತಂದು ಅವ್ರು ಆಯ್ತಪ್ಪ ನೀವು ಕಲಿಸ್ತಂತ ಬಾ ಅಂತಂದ್ರೆ ಅವ್ರ ಊರಿಗೆ ಹೋಗೋದು ಬರೋದು ಮಾಡ್ತಿದ್ವಿ ಸರ್ ನಾವು ಸಾಯಂಕಾಲ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿದ್ವಿ ಅವ್ರ ಊರಿಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ಊರಿಗೆ ಬರ್ತಿದ್ವಿ ಸರ್ ನಾವು ಅಲ್ಲಿಂದ ನಾನು ಕಲಿತ್ನೆ ಅನ್ನುವಂಥ ಭರವಸೆ ಅವ್ರಿಗೆ ಆಗಿಂದ ಒಂದು ಕಡೆ ನಾನು ಫಂಕ್ಷನ್ ಮಾಡಿಸಿದೆ ಸರ್ ಅವ್ರು
ಒಂದು ಕಡೆ ಫಂಕ್ಷನ್ ಮಾಡ್ಸಿಂದ ನಾ ಅಲ್ಲಿಂದ ಜನ ನನ್ನನ್ನು ಅಲ್ಲಿಗೆ ನೋಡ್ತ ನೋಡಿಂದ ಅಲ್ಲಿಂದ ಈಗೊಂದು 4-5 ವರ್ಷ ಆತು ಸರ್ ನಾವು ಫಂಕ್ಷನ್ ಮಾಡತ್ತೆ ಆ ಒಂದು ಫಂಕ್ಷನ್ ಅವ್ರು ಮಾಡಿಸ್ಬಿಟ್ಟಿಂದ ನನ್ನ ದೈವ ನೋಡ್ಕೊಂಡು ಅಲ್ಲಿಂದಲೇ ನಮ್ಗೆ ಡೈರೆಕ್ಟ್ ಹೇಳಿ ತಂದು ಕೊಡತ್ತೆ ಸರ್ ಅವರು ನಾವು ಈಗ ಅಲ್ಲಿಂದ ಅಂದ್ರೆ ಒಂದು 50 ಫಂಕ್ಷನ್ ಮಾಡಿವಿ ಸರ್ ನಾವು ಒಂದು 50 ಫಂಕ್ಷನ್ ಮಾಡಿದ್ವಿ ಸರ್ ಅಲ್ಲಿಂದ ಇಲ್ಲಿ ಮಟ್ಟ ಮಾಡೇವಿ ಈಗ ಒಂದು ಸ್ವಲ್ಪ ಬಂದಾಗಿದ್ದಂಗೆ ಸರ್ ಈಗ ಇಲ್ಲಿಗೆ ಚಲೋ ಸರ್ ಈಗ ನಾವು ಅಲ್ಲಿ ಸವಾಲ್ ಜವಾಬ್ ಬಜನಿ ಒಳಗೆ ರಾಮಾಯಣ ಮಹಾಭಾರತ ಕಾವ್ಯಗಳನ್ನು ಅದರೊಳಗೆ ಪದ್ಯ ಮಾಡ್ಕೊಂಡು ಹಾಡ್ತೀವಿ ಸರ್ ನಾವು ಭಜನಾ ಪದಗಳಲ್ಲಿ ಬಸವಣ್ಣವರು ವಚನ ಜಾನಪದ ಸಿನಿಮಾ ಚಿತ್ರದ ಮ್ಯೂಸಿಕ್ ಬಳಸಿಕೊಂಡು ತಾವೇ ಪದಗಳನ್ನು ಕಟ್ಟಿಕೊಂಡು ಅವುಗಳನ್ನು ಸವಾಲ್ ಜವಾಬ್ಗಳಲ್ಲಿ ಹಾಡುತ್ತಾರೆ ಇದರಿಂದ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇವರ ಭಜನಾ ಪದಗಳು ಅಂದ್ರೆ ಸಾಕು ಈಗ ಅಚ್ಚುಮೆಚ್ಚು ಶ್ರಾವಣ ಮಾಸ ಬಂತಂದ್ರೆ ಸುತ್ತಮುತ್ತ ಹಳ್ಳಿಗರು ಇವರನ್ನು ಗ್ರಾಮಕ್ಕೆ ಕರೆಸಿ ಒಂದು ರಾತ್ರಿ ಪೂರ್ಣ ಭಜನಾ ಪದಗಳನ್ನು ಹಾಡಿಸುತ್ತಾರೆ ಮನಸ್ಸಿದ್ರೆ ಯಾವುದು ಅಸಾಧ್ಯವಾಗುವುದಿಲ್ಲ ಎಂಬುದನ್ನು ಹಳ್ಳಿ ಹೈದ ಈರಣ್ಣ ಈಗ ತೋರಿಸಿಕೊಟ್ಟಿದ್ದಾರೆ